ಐಪಿಎಲ್ ಸೀಸನ್ ದಾಖಲೆಯ ಆರ್ಸಿಬಿ ತಂಡದ ಪರವಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ಇದುವರೆಗೆ ಆರ್ಸಿಬಿ ತಂಡದ ಪರವಾಗಿ 3 ಪಂದ್ಯಗಳನ್ನು ಆಡಿ 59 ಅವರೇಜ್ ನಲ್ಲಿ 176 ರನ್ ಗಳನ್ನು ಹೊಡೆದಿದ್ದಾರೆ. ಇದೇ ಗ್ಲೆನ್ ಮ್ಯಾಕ್ಸ್ವೆಲ್ ಐಪಿಎಲ್ ಸೀಸನ್ 13 ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದ ಪರವಾಗಿ ಆಡುತ್ತಿದ್ದಾಗ ಇಡೀ ಸೀಸನ್ ಅಲ್ಲಿ ಕೇವಲ 105 ರನ್ ಗಳನ್ನು ಹೊಡೆದು ಕಿಂಗ್ಸ್ ಇಲೆವೆನ್ ಪಾಲಿಗೆ ಫ್ಲಾಪ್ ಹೀರೋ ಆಗಿದ್ದರು. ಹೀಗೆ ಐಪಿಎಲ್ ಸೀಸನ್ 13 ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದ ಪಾಲಿಗೆ ಫ್ಲಾಪ್ ಹೀರೋ ಆಗಿದ್ದಂತಹ ಗ್ಲೆನ್ ಮ್ಯಾಕ್ಸ್ವೆಲ್ ಇದೀಗ ಐಪಿಎಲ್ ಸೀಸನ್ 14 ಆರ್ಸಿಬಿ ಪಾಲಿಗೆ ಸೂಪರ್ ಹೀರೋ ಆಗಿ ಹೊರಹೊಮ್ಮಿದ್ದಾರೆ. ಹಾಗಾದರೆ ಐಪಿಎಲ್ ಸೀಸನ್ 13 ಫ್ಲಾಪ್ ಹೀರೋ ಆಗಿದ್ದಂತಹ ಗ್ಲೆನ್ ಮ್ಯಾಕ್ಸ್ವೆಲ್ ಯಾವೆಲ್ಲ ಕಾರಣದಿಂದಾಗಿ ಐಪಿಎಲ್ ಸೀಸನ್ 14 ಆರ್ಸಿಬಿ ಪಾಲಿಗೆ ಸೂಪರ್ ಹೀರೋ ಆಗಿ ಹೊರಹೊಮ್ಮುತ್ತಿದ್ದಾರೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ಐಪಿಎಲ್ ಸೀಸನ್ 14 ಆರ್ಸಿಬಿ ಐಪಿಎಲ್ ಟ್ರೋಫಿಯನ್ನು ಎತ್ತಿ ಹಿಡಿಯುತ್ತದೆ ಅಂತ ನಿಮ್ಗೆ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಏಪ್ರಿಲ್ 22ರಂದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಫಿಲ್ ಅಲೆನ್ಗೆ ಸ್ಥಾನವನ್ನು ಮಾಡಿಕೊಡಬೇಕಾ ಅಥವಾ ಬೇಡವೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಈ ವಿಡಿಯೋದಲ್ಲಿ ನಾನು ಮೈ ಇಲೆವೆನ್ ಸರ್ಕಲ್ ಎಂಬ ಬೆಸ್ಟ್ ಫ್ಯಾಂಟಸಿ ಸ್ಪೋರ್ಟ್ಸ್ ಆಪ್ ಬಗ್ಗೆ ತಿಳಿಸಿಕೊಡಲು ಇಷ್ಟಪಡ್ತೇನೆ. ಮೈ ಇಲೆವೆನ್ ಸರ್ಕಲ್ ಅಲ್ಲಿ ನಿಮ್ಮ ಕ್ರಿಕೆಟ್ ನಾಲೆಡ್ಜ್ ಅನ್ನು ಉಪಯೋಗಿಸಿ ಫ್ಯಾಂಟಸಿ ಟೀಮ್ ಅನ್ನು ಕ್ರಿಯೇಟ್ ಮಾಡಿ ಕೋಟ್ಯಾಂತರ ರೂಪಾಯಿಗಳ ಪ್ರೈಸ್ ಮನಿಯನ್ನ ಗೆಲ್ಲಬಹುದಾಗಿದೆ. ಇನ್ನು ಮೈ ಇಲೆವೆನ್ ಸರ್ಕಲ್ ಅಲ್ಲಿ ಒಂದು ವಿಶೇಷವಾದಂತಹ ಫೀಚರ್ ಇದ್ದು ಈ ಫೀಚರ್ ನಲ್ಲಿ ನೀವು ಚಾಂಪಿಯನ್ ಆಟಗಾರರಾಗಿರುವಂತಹ ದಾದಾ, ಅಜಿಂಕ್ಯ ರಹಾನೆ ಮತ್ತು ವಿವಿಎಸ್ ಲಕ್ಷ್ಮಣ್ ಜೊತೆ ಹೆಡ್ ಟು ಹೆಡ್ ಕಾಂಪೀಟ್ ಕೂಡ ಮಾಡಬಹುದಾಗಿದೆ. ಇನ್ನು ಮೈ ಇಲೆವೆನ್ ಸರ್ಕಲ್ ಅಲ್ಲಿ ಲೆಜೆಂಡರಿ ಕ್ರಿಕೆಟ್ ಆಟಗಾರರಷ್ಟೇ ಅಲ್ಲದೆ ಬಾಲಿವುಡ್ ಸ್ಟಾರ್ ನಟರಾಗಿರುವಂತಹ ರಣವೀರ್ ಸಿಂಗ್ ಕೂಡ ಇದ್ದಾರೆ. ಸದ್ಯ ಇಂಡಿಯನ್ ಟಿ ಟ್ವೆಂಟಿ ಲೀಗ್ ನಡೆಯುತ್ತಿದೆ. ಈ ಬಾರಿ ಮೈ ಇಲೆವೆನ್ ಸರ್ಕಲ್ ಅಲ್ಲಿ ಕೇವಲ 1 ರೂಪಾಯಿಯಲ್ಲಿ ನೀವು 1 ಕೋಟಿ ರೂಪಾಯಿಗಳ ಪ್ರೈಸ್ ಮನಿಯನ್ನು ಕೂಡ ಗೆಲ್ಲಬಹುದಾಗಿದೆ. ಇನ್ನು ಮೈ ಇಲೆವೆನ್ ಸರ್ಕಲ್ ನ ಮೆಗಾ ಲೀಡರ್ ಬೋರ್ಡ್ ನಲ್ಲಿ ನೀವು ಟಾಪ್ ನಲ್ಲಿದ್ದರೆ ಆಗ ನೀವು 2 ಕೋಟಿ ರೂಪಾಯಿಗಳ ಪ್ರೈಸ್ ಮನಿಯನ್ನು ಕೂಡ ಗೆಲ್ಲಬಹುದಾಗಿದೆ. ಇನ್ನು ಮೈ ಇಲೆವೆನ್ ಸರ್ಕಲ್ ಅಲ್ಲಿ ನೀವು ಕ್ರಿಯೇಟ್ ಮಾಡಿದಂತಹ ಫ್ಯಾಂಟಸಿ ಟೀಮ್ ಏನಾದರೂ ವಿಎಸ್ ಲಕ್ಷ್ಮಣ್ ಕ್ರಿಯೇಟ್ ಮಾಡಿದಂತಹ ಫ್ಯಾಂಟಸಿ ಟೀಮ್ ಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಾಗಿದ್ದಲ್ಲಿ ನಿಮ್ಮ ಪ್ರೈಸ್ ಮನಿ 5 ಪಟ್ಟು ಹೆಚ್ಚಾಗಲಿದೆ. ಇನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಈಗಲೇ ನೀವು ಮೈ ಇಲೆವೆನ್ ಸರ್ಕಲ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾಗಿದ್ದಲ್ಲಿ ನಿಮಗೆ 1.5 ಸಾವಿರ ರೂಪಾಯಿದಷ್ಟು ವೆಲ್ಕಮ್ ಬೋನಸ್ ಸಿಗಲಿದೆ. ಇನ್ನು ನಿಮ್ಮ ಫಸ್ಟ್ ಡೆಪಾಸಿಟ್ ಮೇಲೆ 20% ಎಕ್ಸ್ಟ್ರಾ ಕ್ಯಾಶ್ ಕೂಡ ಸಿಗಲಿದೆ. ಇನ್ನು ಮೈ ಇಲೆವೆನ್ ಸರ್ಕಲ್ ಅಲ್ಲಿ ನೀವು ಗೆದ್ದಂತಹ ಹಣವನ್ನ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಮೂಲಕ ವಿತ್ಡ್ರಾ ಕೂಡ ಮಾಡಿಕೊಳ್ಳಬಹುದಾಗಿದೆ. ಇನ್ನು ಮೈ ಇಲೆವೆನ್ ಸರ್ಕಲ್ ಅನ್ನು ಆಡಿ ಕೋಟ್ಯಾಧಿಪತಿಗಳಾದಂತಹ ಆಟಗಾರರು ಇವರಾಗಿದ್ದಾರೆ. ಹಾಗಾದ್ರೆ ಈ ಕೂಡಲೇ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಮೈ ಇಲೆವೆನ್ ಸರ್ಕಲ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ದಿಸ್ ಗೇಮ್ ಇನ್ವಾಲ್ವ್ಸ್ ಎನ್ ಎಲಿಮೆಂಟ್ ಆಫ್ ಫೈನಾನ್ಷಿಯಲ್ ರಿಸ್ಕ್ ಅಂಡ್ ಮೇ ಬಿ ಅಡಿಕ್ಟಿವ್. ಪ್ಲೀಸ್ ಪ್ಲೇ ರೆಸ್ಪಾನ್ಸಿಬಿಲಿ ಅಟ್ ಯುವರ್ ಓನ್ ರಿಸ್ಕ್. ಐಪಿಎಲ್ ಸೀಸನ್ 14ರಲ್ಲಿ ಆರ್ಸಿಬಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಬ್ಯಾಟಿಂಗ್ ಸಾಮರ್ಥ್ಯದ ಮೇಲೆ ದೊಡ್ಡ ನಂಬಿಕೆಯನ್ನಿಟ್ಟು ಸುಮಾರು 14 ಕೋಟಿ ರೂಪಾಯಿಗಳಿಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನು ಆರ್ಸಿಬಿ ಖರೀದಿ ಮಾಡಿತ್ತು. ಇನ್ನು ಆರ್ಸಿಬಿಯ ನಿರೀಕ್ಷೆಗೆ ತಕ್ಕ ಹಾಗೆ ಐಪಿಎಲ್ ಸೀಸನ್ 14ರಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಆರ್ಸಿಬಿ ತಂಡದ ಪರವಾಗಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಮುಂಬೈ ಇಂಡಿಯನ್ಸ್ ವಿರುದ್ಧ ನಡೆದಂತಹ ಮೊದಲ ಪಂದ್ಯದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ 40 ರನ್ಗಳನ್ನು ಹೊಡೆದಿದ್ದಾರೆ. ಸನ್ರೈಸ್ ಹೈದರಾಬಾದ್ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ 59 ರನ್ಗಳನ್ನು ಹೊಡೆದಿದ್ದರು. ಇನ್ನು ಕೆಕೆಆರ್ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ 78 ರನ್ಗಳನ್ನು ಹೊಡೆದಿದ್ದರು. ಹೀಗೆ ಆರ್ಸಿಬಿ ಆಡಿದಂತಹ 3 ಪಂದ್ಯಗಳಲ್ಲೂ ಕೂಡ ಆರ್ಸಿಬಿ ತಂಡದ ಪರವಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಒಂದು ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿ ಆರ್ಸಿಬಿಯ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಐಪಿಎಲ್ ಸೀಸನ್ 14ರಲ್ಲಿ ಆರ್ಸಿಬಿ ತಂಡದ ಪರವಾಗಿ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬರುತ್ತಿದ್ದಾರೆ. ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಆದ ನಂತರ ಆರ್ಸಿಬಿ 5ನೇ ಕ್ರಮಾಂಕದಲ್ಲಿ ಎಬಿ ಡಿವಿಲಿಯರ್ಸ್ ಬ್ಯಾಟಿಂಗ್ ಗೆ ಬರುತ್ತಿದ್ದಾರೆ. ಹೀಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಆದ ನಂತರ ಎಬಿ ಡಿವಿಲಿಯರ್ಸ್ ಬ್ಯಾಟಿಂಗ್ ಗೆ ಬರುತ್ತಿರುವುದರಿಂದ ಗ್ಲೆನ್ ಮ್ಯಾಕ್ಸ್ವೆಲ್ ಗೆ ಐಪಿಎಲ್ ಸೀಸನ್ 14ರಲ್ಲಿ ಯಾವುದೇ ಪ್ರೆಷರ್ ಇಲ್ಲ. ಹೀಗಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಐಪಿಎಲ್ ಸೀಸನ್ 14ರಲ್ಲಿ ತಮ್ಮ ನಾರ್ಮಲ್ ಅಗ್ರೆಸಿವ್ ಕ್ರಿಕೆಟ್ ಅನ್ನು ಆಡುತ್ತಿದ್ದಾರೆ. ಇದೇ ಕಾರಣದಿಂದಾಗಿ ಐಪಿಎಲ್ ಸೀಸನ್ 14ರಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಒಂದು ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ ಎಂಬ ವಿಶ್ಲೇಷಣೆಗಳು ನಡೆಯುತ್ತಿದೆ. ಆದರೆ ಐಪಿಎಲ್ ಸೀಸನ್ 13ರಲ್ಲಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದ ಮಿಡ್ಲ್ ಆರ್ಡರ್ನ ಬ್ಯಾಟಿಂಗ್ ನ ಅಷ್ಟು ಜವಾಬ್ದಾರಿ ಕೂಡ ಗ್ಲೆನ್ ಮ್ಯಾಕ್ಸ್ವೆಲ್ ಮೇಲೆ ಬೀಳುತ್ತಿತ್ತು. ಹೀಗಾಗಿ ಈ ಜವಾಬ್ದಾರಿಯನ್ನ ಹೊರಲಾಗದೆ ಗ್ಲೆನ್ ಮ್ಯಾಕ್ಸ್ವೆಲ್ ಐಪಿಎಲ್ ಸೀಸನ್ 13ರಲ್ಲಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದ ಪಾಲಿಗೆ ಫ್ಲಾಪ್ ಹೀರೋ ಆಗಿ ಹೊರಹೊಮ್ಮಿದ್ದರು. ಆದರೆ ಇದೀಗ ಐಪಿಎಲ್ ಸೀಸನ್ 14ರಲ್ಲಿ ಆರ್ಸಿಬಿ ತಂಡದಲ್ಲಿ ಎಬಿ ಡಿವಿಲಿಯರ್ಸ್ ಅಂತ ಒಬ್ಬ ದಿಗ್ಗಜ ಬ್ಯಾಟ್ಸ್ಮನ್ ಇರುವುದರಿಂದ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಕೆಲಸ ತುಂಬಾನೇ ಸುಲಭವಾಗಿ ಬಿಟ್ಟಿದೆ. ಹೀಗಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಐಪಿಎಲ್ ಸೀಸನ್ 14ರಲ್ಲಿ ಯಾವುದೇ ಪ್ರೆಷರ್ ಇಲ್ಲದೆ ತಮ್ಮ ನಾರ್ಮಲ್ ಕ್ರಿಕೆಟ್ ಅನ್ನು ಆಡುತ್ತಿರುವುದರಿಂದಲೇ ಇದೀಗ ಐಪಿಎಲ್ ಸೀಸನ್ 14ರಲ್ಲಿ ಆರ್ಸಿಬಿ ತಂಡದ ಪರವಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಮುಂದಿನ ಪಂದ್ಯಗಳಲ್ಲೂ ಕೂಡ ಆರ್ಸಿಬಿ ತಂಡದ ಪರವಾಗಿ ಇದೇ ರೀತಿಯಾದಂತಹ ಒಂದು ಪ್ರದರ್ಶನವನ್ನು ತೋರುವ ವಿಶ್ವಾಸದಲ್ಲಿದ್ದಾರೆ. ಒಟ್ಟಾರೆಯಾಗಿ ಎಬಿ ಡಿವಿಲಿಯರ್ಸ್ ಅವರು ಆರ್ಸಿಬಿ ತಂಡದ ಪರವಾಗಿ 5ನೇ ಕ್ರಮಾಂಕದಲ್ಲಿ ಆಡುತ್ತಿರುವುದೇ ಗ್ಲೆನ್ ಮ್ಯಾಕ್ಸ್ವೆಲ್ ಗೆ ಐಪಿಎಲ್ ಸೀಸನ್ 14ರಲ್ಲಿ ಒಂದು ದೊಡ್ಡ ವರವಾಗಿದೆ ಅಂತಾನೆ ಹೇಳಬಹುದಾಗಿದೆ. ಹೀಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಐಪಿಎಲ್ ಸೀಸನ್ 14ರಲ್ಲಿ ಆರ್ಸಿಬಿ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರುತ್ತಿರುವುದರ ಹಿಂದೆ ಎಬಿ ಡಿವಿಲಿಯರ್ಸ್ ಇದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ ಏಪ್ರಿಲ್ 22ರಂದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಬೇಕಂತ ನೀವು ಬಯಸುತ್ತೀರಿ ಎಂಬುದನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ